السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد، ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಹಾಗೂ ನನ್ನ ಮುಂಭಾಗದಲ್ಲಿ ಸೇರಿರುವಂತಹ ಎರಡನೆಯ ಸ್ವಾತಂತ್ರ್ಯ ಸಂಗ್ರಾಮದ ಧೀರ ಹೋರಾಟಗಾರರೇ, ದೀರ್ಘವಾದಂತಹ ಭಾಷಣಕ್ಕೆ ಇಲ್ಲಿ ಸಮಯವಿಲ್ಲ. ಒಂದೆರಡು ವಿಚಾರಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸಲಿದ್ದೇನೆ. ಇನ್ಶಾ ಅಲ್ಲಾಹ್, ಇನ್ನು ಎರಡು ದಿನ ಕಳೆದರೆ ಫೆಬ್ರವರಿ 25 ಬರಲಿದೆ. ಫೆಬ್ರವರಿ 25 1934ರಲ್ಲಿ ಇದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉಡುಪಿ ಜಿಲ್ಲೆಗೆ ಒಬ್ಬರು ಹೆಮ್ಮೆಯ ನಾಯಕರು ಆಗಮಿಸಿದ್ದರು. ಅದು ಯಾರು ಅಂತ ಕೇಳಿದರೆ ಮಹಾತ್ಮ ಗಾಂಧೀಜಿಯವರು. 1934ರಲ್ಲಿ ಈ ಬೀದಿಗಳಲ್ಲಿ ಚಪ್ಪಲಿಗಳನ್ನು ಧರಿಸಲೇ ಹಾದು ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿದಂತಹ ಅತ್ಯಂತ ಉನ್ನತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆಗಮನದ 85 ವರ್ಷ ಕಳೆದು 86ನೆಯ ವರ್ಷದ ಸಂಗ್ರಾಮದ ಆ ದಿನಗಳನ್ನು ನೆನಪಿಸುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ಮಾತ್ರ ಹೇಳಲು ನಾನು ಇಚ್ಛಿಸುತ್ತಿದ್ದೇನೆ. ಹಿಸ್ಟ್ರಿ ಈಸ್ ನೇದರ್ ಫಾರ್ ರಿವೆಂಜ್ ಅಂಡ್ ನಾರ್ ಫಾರ್ ರಿವೆಂಜ್ ನಾರ್ ಫಾರ್ ಎಕ್ಸ್ಕ್ಯೂಸ್. ನಾವಿಲ್ಲಿ ಹಿಸ್ಟ್ರಿಯನ್ನು ಕಳೆಯುವುದು ಯಾಕೆ ಅಂತ ಕೇಳಿದರೆ, ಇಲ್ಲಿ ನಾವು ಆದಂತಹ ಪ್ರಮಾದಗಳಿಗೆ ನಾವು ಕ್ಷಮೆಯನ್ನು ಕೋರಲು ಅಥವಾ ಅದರ ವಿರುದ್ಧವಾಗಿ ನಾವು ಪ್ರತಿಕಾರವನ್ನು ತೀರಿಸಲು ಅಲ್ಲ. ಬದಲಾಗಿ ಹಿಸ್ಟ್ರಿ ಆ ಇತಿಹಾಸವನ್ನು ಕಳೆದು ಒಂದು ಉತ್ತಮವಾದಂತಹ ಒಂದು ಜನಾಂಗವನ್ನು ಸೃಷ್ಟಿಸಲು ಬೇಕಾಗಿಯಾಗಿದೆ. ಇಂದು CAA NRC NPR ವಿರುದ್ಧವಾದಂತಹ ಹೋರಾಟಗಳು ನಡೆಯುವಾಗ ಈ ದೇಶದಲ್ಲಿ ಮುಸಲ್ಮಾನರ ಅತ್ಯಂತ ಉದಾತ್ತವಾದ ಸಿದ್ಧಾಂತಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಯ ಸಹೋದರರೇ, 1600ರಲ್ಲಿ ಈ ದೇಶಕ್ಕೆ ಬ್ರಿಟಿಷರು ಆಗಮಿಸಿದಾಗ 157 ವರ್ಷಗಳ ಕಾಲ ಇಲ್ಲಿ ಅವರು ವ್ಯಾಪಾರವನ್ನು ನಡೆಸು ಮೊದಲ ಪ್ಲಾಸಿ ಕದನವನ್ನು ನಡೆದಂತಹ ಸನ್ನಿವೇಶದಲ್ಲಿ ರಾಬರ್ಟ್ ಕ್ಲೈವನ ವಿರುದ್ಧ ಹೋರಾಡಿದಂತಹ ಪ್ರಥಮ ನಾಯಕ ಯಾರು ಅಂತ ಕೇಳಿದರೆ ಅದು ಸಿರಾಜುದ್ದೌಲವಾಗಿದೆ. ಅದರ ನಂತರ 100 ವರ್ಷಗಳ ನಂತರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಬ್ರಿಟಿಷರು ಹೇಳುವ ಸಿಪಾಯಿ ಮಿಠುನಿಯ ನೇತೃತ್ವವನ್ನು ನೀಡಿದಂಥದ್ದು ಅದು ಬಹುದ್ದುರ್ ಶಾ ಜಫರ್ ಆಗಿದ್ದರು. 1799ರಲ್ಲಿ ಈ ದೇಶದಲ್ಲಿ 560 ಪ್ರಾಂತ್ಯಗಳು ರಾಜರುಗಳಿದ್ದರು. ಬ್ರಿಟಿಷರು ಹೆದರುತ್ತಿದ್ದಂತಹ ಒಂದೇ ಒಂದು ನಾಯಕ ಅದು ಯಾರು ಅಂತ ಕೇಳಿದರೆ ಅದು ಬಹುಮಾನ್ಯರಾದ ಶಹೀದೇ ಮಿಲ್ಲತ್ ಟಿಪ್ಪು ಸುಲ್ತಾನರಾಗಿದ್ದರು. ಹೌದು, 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ವಫಾತಾದಂತಹ ಶಹೀದ್ ಆದಂತಹ ಸಂದರ್ಭದಲ್ಲಿ ಅವರ ದೇಹದ ಮುಂಭಾಗದಲ್ಲಿ ನಿಂತು ಬ್ರಿಟಿಷರು ಹೇಳಿದಂತಹ ಮಾತು, ನೌ ದ ಇಂಡಿಯಾ ಬಿಲಾಂಗ್ಸ್ ಟು ಅಸ್, ನೌ ದ ಇಂಡಿಯಾ ಬಿಲಾಂಗ್ಸ್ ಟು ಅಸ್, ಇಂದು ಈ ಭಾರತ ನಮದಾಗಿದೆ ಅಂತ ಹೇಳಿದಂತಹ ಆ ಶಹೀದೇ ಮಿಲ್ಲತ ಟಿಪ್ಪು ಸುಲ್ತಾನರ ಮುಂಗಾಮಿಗಳು ಅವರ ಅನುಯಾಯಿಗಳಾಗಿದ್ದಾರೆ. ನಾವಿಂದು ಇಲ್ಲಿ ಜೀವಿಸುತ್ತಿದ್ದರು. ಮತ್ತೊಬ್ಬ ನಮ್ಮ ಅತಿ ದೊಡ್ಡ ನಾಯಕ ಈ ದೇಶದಲ್ಲಿ ಒಬ್ಬರು ಜುಮಾದ ನಮಾಜಿನ ಬಳಿಕ ಭಾಷಣವನ್ನು ಮಾಡಿ ಅವರೊಂದು ಮಾತನ್ನು ಹೇಳುತ್ತಾರೆ. ದೆಹಲಿಯಲ್ಲಿ ಶಾ ದೆಹಲಿಯವರು ಜುಮಾ ನಮಾಜಿನ ಭಾಷಣದ ಬಳಿಕ ಅವರೊಂದು ಮಾತನ್ನು ಹೇಳುತ್ತಾರೆ. ಈ ಭಾರತದ ಮಣ್ಣು ಎಂಬುದು ಅದು ದಾರುಲ್ ಹರ್ಬ್ ಆಗಿದೆ, ಇದು ಯುದ್ಧ ಭೂಮಿಯಾಗಿದೆ. ಆದ್ದರಿಂದ ಮುಸ್ಲಿಮರೇ, ನೀವು ಹೋರಾಡಿ, ನಿಮ್ಮ ಜೀವ ಇರುವವರೆಗೂ ನೀವು ಹೋರಾಡಿ ಅಂತ ಹೇಳಿದಾಗ ಇಲ್ಲಿ ಮಂದಿರಗಳಿಂದ ಮಸೀದಿಗಳಿಂದ ಜನರು ಇಳಿದು ಬಂದು ಇಲ್ಲಿ ಹೋರಾಡಿದಂತಹ ಒಂದು ಸನ್ನಿವೇಶ ಇತ್ತು. ಅದನ್ನಾಗಿದೆ ಮೊಯೀನ್ ಖಾನ್ ರವರು ಅತ್ಯಂತ ಸುಂದರವಾಗಿ ಹಾಡುತ್ತಾರೆ, ಇಲಾಹಿ ಮುಜೇಬೀದೆ ಶಹಾದತ್ ಕೆ ನಸೀಬ್ ಅಫ್ಸಲ್ ಇಬಾದತ್ ಕೆ ನಸೀಬ್. ಓ ಅಲ್ಲಾಹನೇ, ನಮಗೆ ಈ ಮಣ್ಣಲ್ಲಿ ಹುತಾತ್ಮನಾಗುವಂತಹ ಒಂದು ಅವಕಾಶವನ್ನು ಕೊಡುವಂತ ಹೇಳಿದಂತಹ ಸಂದರ್ಭದಲ್ಲಿ ಹಜರತ್ ಮುಹಾಲಿರವರು ಈ ದೇಶದಲ್ಲಿ ಬ್ರಿಟಿಷರಲ್ಲಿ ಬಂಧನಕ್ಕೊಳಗಾದಂತಹ ಸಂದರ್ಭದಲ್ಲಿ ಅವರು ಕೆಚ್ಚೆಯಿದೆಯಿಂದ ಹೇಳಿದಂತಹ ಮಾತು, ಮೇರಾ ರೂಹ್ ಆಜಾದ್ ಹೇ ಮೇರಾ ಖಯಾಲ್ ಆಜಾದ್ ಹೇ, ನನ್ನ ಆತ್ಮ ಇನ್ನೂ ಕೂಡ ಬಾಕಿಯಾಗಿದೆ, ನನ್ನ ಬುದ್ಧಿ ಇನ್ನೂ ಕೂಡ ಬಾಕಿಯಾಗಿದೆ, ಆದ್ದರಿಂದಲೇ ನಾನು ಈ ದೇಶಕ್ಕೆ ಬೇಕಾಗಿ ಹೋರಾಡುತ್ತೇನೆ ಎಂದಂತಹ ಉದಾತ್ತವಾದ ಸಂದೇಶವನ್ನು ಕೊಟ್ಟಂತಹ ಆ ನಾಯಕರು, ಮುಸ್ಲಿಂ ನಾಯಕರ ಆ ಒಂದು ಅರ್ಥಗರ್ಭಿತವಾದಂತಹ ಆ ಸ್ವಾತಂತ್ರ್ಯದ ಸಂಗ್ರಾಮದ ಸ್ಫೂರ್ತಿಯ ತಾರೆಗಳ ಮಾತನ್ನು ಕೇಳಿದಂತಹ ಒಬ್ಬ ಕವಿಯು ಅತ್ಯಂತ ಸುಂದರವಾಗಿ ಹಾಡುತ್ತಾನೆ, ದಿಲ್ ಸೇ ನಿಕ್ಲೇಗೆ ನಾ ಮರ್ ಕರ್ ಬಿ ವತನ್ ಕಿ ಉಲ್ಫತ್ ಮೇರಿ ಮಿಟ್ಟಿ ಸೇ ಬಿ ಖುಷ್ಬುವೋ ವಫಾ ಆಯೆಗೆ. ಈ ಮಣ್ಣಿನಲ್ಲಿ ಮುಸ್ಲಿಮರಿಗೆ ಎಷ್ಟು ಪ್ರೀತಿ ಉಂಟು ಅಂತ ಹೇಳಿದರೆ, ನಾವು ಸತ್ತು ನಮ್ಮ ಮರಣ ಹೊಂದಿದಂತಹ ಸನ್ನಿವೇಶದಲ್ಲಿ ನಮ್ಮ ದಫನ ಮಾಡಿದಂತಹ ಆ ಒಂದು ದಫನ ಭೂಮಿಯಿಂದಲೂ ದೇಶ ಪ್ರೇಮದ ಸುಹಾಸನೆಗಳು ಹೊರಬರುತ್ತದೆ ಅಂತ ಒಬ್ಬ ಕವಿಗಳು ಹಾಡಿದಂತಹ ಹಾಡು ನಮಗೆಲ್ಲಿ ಹೇಳಬೇಕು. ನಾನು ಸಿ
ಕ್ರಿಯೆಯ ಬಗ್ಗೆ ಯಾವುದೇ ವಿಚಾರಗಳನ್ನು ಇಲ್ಲಿ ಮಂಡಿಸಲು ಉದ್ದೇಶಿಸುವುದಿಲ್ಲ. ಈ ಎಲ್ಲಾ ಕರಾಳ ಕಾಯಿದೆಗಳನ್ನು ನಾವು ಖಂಡಿತವಾಗಿಯೂ ನಿಷೇಧಿಸುತ್ತೇವೆ ಎಂಬಂತಹ ಒಕ್ಕೊರಳಿನ ಮಾತಿನೊಂದಿಗೆ ಕೊನೆಯದಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳುತ್ತಾರೆ. ಅವರು ಕೊನೆಯದಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಅವರು ಹೇಳಿದಂತಹ ಮಾತು, ನಾನೊಂದು ಸುಂದರವಾದ ಸಂವಿಧಾನವನ್ನು ಇಲ್ಲಿ ಕಟ್ಟಿದ್ದೇನೆ. 2 ವರ್ಷ 11 ತಿಂಗಳ 17 ದಿನಗಳಲ್ಲಿ ಒಂದು ವಿಶಾಲವಾದ ಸಂವಿಧಾನವನ್ನು ನಾನಿಲ್ಲಿ ಕಟ್ಟಿದಾಗ ಆ ಸಂವಿಧಾನವು ಇಲ್ಲಿ ಕೆಲವೊಂದು ರೀತಿಯಲ್ಲಿ ತೊಂದರೆಗಳು ಉಂಟಾದಾಗ ಅವರು ಹೇಳಿದಂತಹ ಮಾತು ಇಂದಿನ ಎಲ್ಲಾ ರಾಜಕೀಯ ಸಿದ್ಧಾಂತಗಳಿಗೆ ಅತ್ಯಂತ ಉತ್ತರವಾಗಿ ಪರಿಣಮಿಸುತ್ತದೆ. ಅವರು ಹೇಳಿದರು, ಪಕ್ಷಗಳ ಸಿದ್ಧಾಂತಗಳು ದೇಶಕ್ಕಿಂತ ಮೇಲಿಟ್ಟರೆ ನಮ್ಮ ದೇಶ ಮತ್ತೊಮ್ಮೆ 2 ಬಾರಿ ವಿಪತ್ತಿಗೀಡಾಗುವುದು ಮತ್ತು ಶಾಶ್ವತವಾಗಿ ಅದನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಅದರ ಬಿತ್ತ ನಾವೆಲ್ಲರೂ ಒಂದಾಗಿ ನಮ್ಮ ಕೊನೆಯ ಹನಿ ರಕ್ತ ಇರುವವರೆಗೂ ನಾವೆಲ್ಲರೂ ಹೋರಾಡೋಣ. ಆದರೆ ಸ್ವಾತಂತ್ರ್ಯದ ಬಳಿಕ ನಮ್ಮ ಜಾತಿ ಪಂಗಡಗಳನ್ನು ಮೀರಿದಂತಹ ಹೊಸ ಭಾರತ ಇಲ್ಲಿ ಉಂಟಾಗಬೇಕಿತ್ತು. ಆದರೆ ಕೆಲವೊಂದು ಹಲವಾರು ಭಾರತಗಳ ನಿರ್ಮಾಣಕ್ಕೆ ನೀಲನಕ್ಷೆಯನ್ನು ಉಂಟು ಮಾಡಿದ್ದಾರೆ. ಆದ್ದರಿಂದಲೇ ಅಂತಹ ಯಾವುದೇ ಒಂದು ಕರಾಳ ಕಾಯಿದೆಗಳಿಗೆ ಇಲ್ಲಿ ಅವಕಾಶವನ್ನು ಕೊಡದೆ ಇಲ್ಲೊಂದು ಸುಂದರವಾದಂತಹ ಭಾರತವನ್ನು ನಿರ್ಮಿಸಲು ನಮಗೆ ಸಾಧ್ಯವಾಗಬೇಕು ಅಂತ ಮಾತ್ರ ಹೇಳುತ್ತಾ, ಸೂರ್ಯಾಸ್ತಮಾನ ಹೊಂದದಂತಹ ಬ್ರಿಟಿಷರ ಸಾಮ್ರಾಜ್ಯವಿದ್ದಂತಹ ಈ ಭಾರತದಲ್ಲಿ ಬ್ರಿಟಿಷರನ್ನು ಒದ್ದೋಡಿಸಿದಂತಹ ನಾವು ಖಂಡಿತವಾಗಿಯೂ ಈ ಕರಾಳ ಕಾಯಿದೆಗಳನ್ನು ಕೂಡ ಒದ್ದೋಡಿಸುತ್ತೇವೆ ಅಂತ ಮಾತ್ರ ಹೇಳುತ್ತಾ, ಮಜಹಬಿನ ಹೀಸಿಕಾತ ಆಪಸ್ ಮೇ ಬೆಹರ ರಕನ ಹಿಂದಿ ಹಮ್ಮ ತಣ್ಣಿ ಹಿಂದೂಸ್ತಾನ್ ಹಮಾರ ಅಂತ ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ವಾಹ್ ಹೃದಯ ಅಮಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್, ಜೈ ಕರ್ನಾಟಕ.